Good morning dear students, welcome back to our biology class. And today's class regarding phylum kingdom classification. Okay, in our previous classes we have studied regarding two kingdom classification and proposed by Carolus Linnaeus. And the Carolus Linnaeus was the he introduced the two kingdom classification, those are the Plantae and Animalia. Okay, and already we have discussed more about the two kingdom classification, and the today's class phylum kingdom classification. See here, phylum kingdom classification, firstly it was introduced by one of the scientists, R.H. Whittaker. So the R.H. Whittaker means proposed Robert H. Whittaker. So ಯಾವ ರೀತಿ ನಾವು ಟೂ ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅನ್ನು ನೋಡಿದ್ವಿ ಅಲ್ಲ, ಸೊ ಅದೇ ರೀತಿ ಫೈವ್ ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅನ್ನುವುದನ್ನ ಮೊಟ್ಟ ಮೊದಲಿಗೆ ಇದನ್ನ ಪರಿಚಯ ಮಾಡಿಕೊಟ್ಟವ್ರು ಯಾರು ಅಂತಂದ್ರ ರಾಬರ್ಟ್ ಎಚ್ ವಿಟೇಕರ್ ಅನ್ನುವಂತ ಒಬ್ರು ಸೈಂಟಿಸ್ಟ್. ಹೌದಾ, ಸೊ ದ ರಾಬರ್ಟ್ ಎಚ್ ವಿಟೇಕರ್ ಪ್ರಪೋಸ್ ಫೈವ್ ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಇನ್ ದ ಇಯರ್ ಆಫ್ 1969. ಹೌದಾ, ಸೊ ಇದ್ರ ಒಳಗಡೆ ಅಥವಾ ಜಸ್ಟ್ ಟೂ ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಅನ್ನೋದೇನು, ದ ಪ್ಲಾಂಟೆ ಅಂಡ್ ಅನಿಮಲಿ. ಹೌದಾ, ಪ್ಲಾಂಟ್ಸ್ ಯಾವ ರೀತಿ ಇರ್ತವೆ, ಆಮೇಲೆ ಪ್ರಾಣಿಗಳು ಯಾವ ರೀತಿ ಇರ್ತವೆ ಅನ್ನೋದ್ರ ಬಗ್ಗೆ ಅಷ್ಟೇ ಕರೋಲಸ್ ಲಿನೇಸ್ ಪರಿಚಯ ಮಾಡಿಕೊಟ್ಟಿದ್ರು. ಹೌದಾ, ಅಂಡ್ ಸೋ ಮೆನಿ ಆರ್ಗಾನಿಸಮ್ಸ್ ಡು ನಾಟ್ ಬಿಲಾಂಗ್ಸ್ ಟು ದ ಕಿಂಗ್ಡಮ್ ಪ್ಲಾಂಟೆ ಆಸ್ ವೆಲ್ ಆಸ್ ದ ಕಿಂಗ್ಡಮ್ ಅನಿಮಲಿ. ಹೌದಾ, ಅಂಡ್ ಹಿಯರ್ ದ ರಾಬರ್ಟ್ ಎಚ್ ವಿಟೇಕರ್ ಪ್ರಪೋಸ್ ಆರ್ ಇಂಟ್ರೊಡ್ಯೂಸ್ ದ ಸಮ್ ಯುನಿಕ್ಯೂ ಕ್ಯಾರೆಕ್ಟರ್ಸ್ ಫಾರ್ ದ ಕಿಂಗ್ಡಮ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ಬ್ಯಾಕ್ಟೀರಿಯಾ ಆಗಿರ್ಬೋದು, ಫಂಗೈ ಆಗಿರ್ಬೋದು, ಹೌದಾ, ವೈರಸಸ್ ಆಗಿರ್ಬೋದು. ಸೊ ಈ ಮೂರು ಆರ್ಗಾನಿಸಮ್ಸ್ ಪ್ಲಾಂಟಿ ಮತ್ತು ಅನಿಮಲಿ ಒಳಗೆ ಯಾವುದೇ ಒಂದು ಕಿಂಗ್ಡಮ್ ಒಳಗೆ ಬರೋದಿಲ್ಲ. ಸೊ ಹಾಗಾಗಿ ಆರ್ ಎಚ್ ವಿಟೇಕರ್ ಇಂಟ್ರೊಡ್ಯೂಸ್ ದ ಫೈವ್ ಕಿಂಗ್ಡಮ್ ಕ್ಲಾಸಿಫಿಕೇಶನ್, ಅಂಡ್ ಆಸ್ ಐ ಟೋಲ್ಡ್ ಯು ದೋಸ್ ಆರ್ ಫೈವ್ ಕಿಂಗ್ಡಮ್ಸ್, ಮೊನೇರಾ, ಪ್ರೋಟಿಸ್ಟಾ, ಮೈಕೋಟಾ, ಅಂಡ್ ಇಟ್ ಈಸ್ ನಥಿಂಗ್ ಬಟ್ ದ ಫಂಗಲ್ ಆಸ್ ವೆಲ್ ಆಸ್ ದ ಪ್ಲಾಂಟೆ ಅಂಡ್ ಅನಿಮಲಿ. ಸಿ ಹಿಯರ್ Whittaker's five kingdom classification. ಹೌದಾ, ಸ್ಪೆಷಲಿ ಇದಕ್ಕೆ ಏನಂತ ಕರೀತಾರೆ ಅಂತಂದ್ರೆ ವಿಟೇಕರ್ಸ್ ಫೈವ್ ಕಿಂಗ್ಡಮ್ ಕ್ಲಾಸಿಫಿಕೇಶನ್. ಹೌದಾ, ಯಾವ್ದು? See here, the first one, kingdom Monera, and the second one, kingdom Protista, and the third one, kingdom Fungi. It is nothing but Mycota, and the fourth one, Plantae, and the last kingdom Animalia. ಹೌದಾ, ಆಲ್ರೆಡಿ ವಿ ನೋ ದ ಸಮ್ ಕ್ಯಾರೆಕ್ಟರ್ಸ್ ರಿಗಾರ್ಡಿಂಗ್ ಪ್ಲಾಂಟ್ ಅಂಡ್ ಅನಿಮಲಿಯಾ, ಅಂಡ್ ರೈಟ್ ನೌ ವಿ ಹ್ಯಾವ್ ಟು ಡಿಸ್ಕಸ್ ದ ವಿಟೇಕರ್ಸ್ ಫೈವ್ ಕಿಂಗ್ಡಮ್ ಕ್ಲಾಸಿಫಿಕೇಶನ್. ದೋಸ್ ಆರ್ ದ ಮೊನೇರಾ, ಪ್ರೋಟಿಸ್ಟಾ, ಫಂಗೈ, ಪ್ಲಾಂಟೆ ಆಸ್ ವೆಲ್ ಆಸ್ ದ ಅನಿಮಲಿಯಾ, ಅಂಡ್ ದ ಫೈವ್ ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಪ್ರಪೋಸ್ ಬೈ ಆರ್ ಎಚ್ ವಿಟೇಕರ್. ಸೊ ಇಟ್ ಈಸ್ ಕಾಲ್ಡ್ ಫೈವ್ ಕಿಂಗ್ಡಮ್ ಕ್ಲಾಸಿಫಿಕೇಶನ್, ಮೀನ್ಸ್ ವಿಟೇಕರ್ಸ್ ಫೈವ್ ಕಿಂಗ್ಡಮ್ ಕ್ಲಾಸಿಫಿಕೇಶನ್. ಅಂಡ್ ಇನ್ ದಿಸ್ ವಿಟೇಕರ್ ಕ್ಲಾಸಿಫೈಡ್ ದ ಕಿಂಗ್ಡಮ್ ಬೇಸ್ಡ್ ಆನ್ ದೇರ್ ಸಮ್ ಮೀನ್ಸ್ ಇಟ್ ಹ್ಯಾಸ್ ದ ಸಮ್ ಕ್ರೈಟೇರಿಯಾ. ಹೌದಾ, ಸೊ ಇಟ್ ಬೇಸ್ಡ್ ಆನ್ ದ ಕ್ರೈಟೇರಿಯಾ ಫಾರ್ ದ ಆರ್ಗಾನಿಸಮ್ಸ್ ಆರ್ ಕ್ರೈಟೇರಿಯಾ ಫಾರ್ ದ ಕಿಂಗ್ಡಮ್ಸ್. ಹೌದಾ, ಸೊ ಅಂಡ್ ಹಿ ವಾಸ್ ಕ್ಲಾಸಿಫೈಡ್ ದ ಆರ್ಗಾನಿಸಮ್ ಬೇಸ್ಡ್ ಆನ್ ದೇರ್ ಸೆಲ್ ಟೈಪ್ ಆಗಿರ್ಬೋದು, ಆಮೇಲೆ ಸೆಲ್ ಸ್ಟ್ರಕ್ಚರ್ ಇರ್ಬೋದು. ಹೌದಾ, ಅಂಡ್ ಆಸ್ ವೆಲ್ ಆಸ್ ದ ಬಾಡಿ ಆರ್ಗನೈಸೇಷನ್ ಇರ್ಬೋದು, ಅವರ್ ಥ್ಯಾಲಸ್ ಆರ್ಗನೈಸೇಷನ್ಸ್ ಇರ್ಬೋದು, ಅಂಡ್ ಆಲ್ಸೋ ಇಟ್ ಡಿಪೆಂಡ್ಸ್ ಆನ್ ಸಮ್ ಯುನಿಕ್ ಕ್ಯಾರೆಕ್ಟರ್
factors of the organism, hauda? It is nothing but the mode of nutrition irbodu, as well as the reproduction irbodu, and some evolutionary characters agirbodu. Those are nothing but the phylogenetic characters. Okay. So, ಏನ್ ಮಾಡ್ತಾರೆ ಅಂತಂದ್ರ ವಿಟೇಕರ್ಸ್ ಈ ಒಂದು ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಮಾಡುವಾಗ ಕೆಲವೊಂದು ಫ್ಯೂಚರ್ಸ್ ಅನ್ನ ಹೌದಾ ಕೆಲವೊಂದು ಗುಣಗಳಾಗಿರ್ಬೋದು ಹೌದಾ ಒಂದು ಆರ್ಗಾನಿಸಮ್ ದ ಗುಣಗಳ ನೋಡ್ಕೊಂಡು ಏನ್ ಮಾಡ್ತಾರೆ ಕ್ಲಾಸಿಫಿಕೇಶನ್ ಅನ್ನ ಕೊಟ್ಟಿದ್ದು ಹೌದಾ ಯಾವ ರೀತಿ ಗುಣಗಳು ಅಂತಂದ್ರ ದೋಸ್ ಕ್ಯಾರೆಕ್ಟರ್ಸ್ ಬಿಲಾಂಗ್ಸ್ ಟು ದ ಸೆಲ್ ಸ್ಟ್ರಕ್ಚರ್ ಆಗಿರ್ಬೋದು ಹೌದಾ ಒಂದು ಕೋಶದ ಸ್ಟ್ರಕ್ಚರ್ ಇರ್ಬೋದು ಅಥವಾ ಜೀವಿಯ ಸ್ಟ್ರಕ್ಚರ್ ಇರ್ಬೋದು ಹೌದಾ ಸೆಲ್ ಟೈಪ್ ಇರ್ಬೋದು ಹೌದಾ ಸೆಲ್ ಟೈಪ್ ಅಂತಂದ್ರೆ ಏನ್ರಿ ಅದು ಯುಕ್ಯಾರಿಯೋಟ್ ಅದನೋ ಅಥವಾ ಪ್ರೊಕ್ಯಾರಿಯೋಟ್ ಅದನೋ ಹೌದಾ ಸೊ ಇಟ್ ಈಸ್ ನಥಿಂಗ್ ಬಟ್ ದ ಏಕಕೋಶೀಯ ಜೀವಿ ಅದನೋ ಅಥವಾ ಬಹುಕೋಶೀಯ ಜೀವಿ ಅದನೋ ಅಂತ ಹೇಳಿ ಅಂಡ್ ಸೆಕೆಂಡ್ ಅಬೌಟ್ ಬಾಡಿ ಆರ್ಗನೈಸೇಷನ್ ಹೌದಾ ವೆದರ್ ಇಟ್ ಈಸ್ ಮಲ್ಟಿ ಸೆಲ್ಯುಲರ್ ಆರ್ ವೆದರ್ ಇಟ್ ಈಸ್ ಯುನಿ ಸೆಲ್ಯುಲರ್ ಹೌದಾ ಸೊ ಅದು ಬಹಳಷ್ಟು ಸೆಲ್ಗಳಿಂದ ಮಾಡಲ್ಪಟ್ಟಿದೆ ಅಥವಾ ಒಂದೇ ಒಂದು ಸೆಲ್ ನಿಂದ ಮಾಡಲ್ಪಟ್ಟಿದೆ ಅನ್ನೋದ್ರ ಬಗ್ಗೆ ಇರ್ಬೋದು ಅಂಡ್ ದ ಮೋಡ್ ಆಫ್ ನ್ಯೂಟ್ರಿಷನ್ ಅಂತ ಕರೀತೀವಿ ಹೌದಾ ಮೋಡ್ ಆಫ್ ನ್ಯೂಟ್ರಿಷನ್ ಅಂತಂದ್ರೆ ಏನ್ರಿ ಅದರದ ಪೋಷಣೆ ಇರ್ಬೋದು ಹೌದಾ ಅಂಡ್ ಆಲ್ಸೋ ರೀಪ್ರೊಡಕ್ಷನ್ ಅಂತ ಕರೀತೀವಿ ಹೌದಾ ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ ಅಬೌಟ್ ದ ರೀಪ್ರೊಡಕ್ಷನ್ ಹೌದಾ ಸೊ ಒಂದು ಸಂತಾನೋತ್ಪತ್ತಿ ಅದು ಅಸೆಕ್ಸುವಲ್ ಅದನೋ ಅಥವಾ ಸೆಕ್ಸುವಲ್ ಅದನೋ ಹೌದಾ ಅಂಡ್ ಆಸ್ ವೆಲ್ ಆಸ್ ದ ಸಮ್ ಫೈಲೋಜೆನೆಟಿಕ್ ಕ್ಯಾರೆಕ್ಟರ್ಸ್ ಹೌದಾ ಫೈಲೋಜೆನೆಟಿಕ್ ಅಂತಂದ್ರೆ ಏನ್ರಿ ವಿಕಾಸನೆ ಹೊಂದುವಂತ ಒಂದು ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ಸ್ ಹೌದಾ ಸೊ ದ ಪರ್ಟಿಕ್ಯುಲರ್ ಫೀಚರ್ ಆಫ್ ಅನ್ ಆರ್ಗಾನಿಸಮ್ ಅಂತ ಹೇಳ್ಬೋದು ಹೌದಾ ಸೊ ಹಿಯರ್ ದ ಫೈವ್ ಕಿಂಗ್ಡಮ್ ಕ್ಲಾಸಿಫಿಕೇಶನ್ ವಿಚ್ ಈಸ್ ವಿಚ್ ವಾಸ್ ಪ್ರಪೋಸ್ಡ್ ಬೈ ದ ವಿಟೇಕರ್ಸ್ ಅಂಡ್ ಡಿಪೆಂಡ್ಸ್ ಆನ್ ಸಮ್ ಕ್ರೈಟೇರಿಯಾ ಹೌದಾ ಸೊ ನೌ ವಿ ಹ್ಯಾವ್ ಟು ಲರ್ನ್ ದ ಸಮ್ ಪರ್ಟಿಕ್ಯುಲರ್ ಕ್ರೈಟೇರಿಯಾ ಫಾರ್ ದ ವಿಟೇಕರ್ಸ್ ಫೈವ್ ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಓಕೆ ಸಿ ಹಿಯರ್ ಕ್ರೈಟೇರಿಯಾ ಫಾರ್ ಕ್ಲಾಸಿಫಿಕೇಶನ್ ಅಂತಂದ್ರೆ ಹೌದಾ ಸೊ ದ ಫೈವ್ ಕಿಂಗ್ಡಮ್ ಕ್ಲಾಸಿಫಿಕೇಶನ್ ವಿಚ್ ಇಸ್ ಡಿಪೆಂಡ್ಸ್ ಆನ್ ಸಮ್ ಯುನಿಕ್ ಕ್ಯಾರೆಕ್ಟರ್ಸ್ ಫಾರ್ ದ ಆರ್ಗಾನಿಸಮ್ ಅಂತ ಹೇಳ್ಬೋದು ಸೊ ಹಿಯರ್ ದ ಸೆಲ್ ಸ್ಟ್ರಕ್ಚರ್ ಹೌದಾ ಇಟ್ ಮೀನ್ಸ್ ಹೌದಾ ಸೆಲ್ ನ ಸ್ಟ್ರಕ್ಚರ್ ಯಾವ ರೀತಿ ಅದ ಹೌದಾ ಅದು ಬಹುಕೋಶೀಯ ಜೀವಿ ಅದನ್ನ ಅಥವಾ ಏಕಕೋಶೀಯ ಜೀವಿ ಅದನ್ನ ಹೌದಾ ಸೊ ದ ಸೆಲ್ ಸ್ಟ್ರಕ್ಚರ್ ಇಟ್ ಈಸ್ ನಥಿಂಗ್ ಬಟ್ ದ ವೆದರ್ ದ ಆರ್ಗಾನಿಸಮ್ ಈಸ್ ಯುಕ್ಯಾರಿಯೋಟಿಸ್ ಆರ್ ಪ್ರೊಕ್ಯಾರಿಯೋಟಿಕ್ ಹೌದಾ ಅಂಡ್ ದ ಸೆಕೆಂಡ್ ಒನ್ ಥ್ಯಾಲಸ್ ಆರ್ ಬಾಡಿ ಆರ್ಗನೈಸೇಷನ್ ಹೌದಾ ಸೊ ದ ಬಾಡಿ ಮೀನ್ಸ್ ದ ಆರ್ಗಾನಿಸಮ್ಸ್ ಬಾಡಿ ಇಸ್ ಮೇಡ್ ಅಪ್ ಆಫ್ ಯುನಿ ಸೆಲ್ಯುಲರ್ ಆರ್ ಮಲ್ಟಿ ಸೆಲ್ಯುಲರ್ ಅಂತ ಹೇಳ್ಬೋದು ಸೊ ಹಿಯರ್ ಥ್ಯಾಲಸ್ ಆರ್ ಬಾಡಿ ಆರ್ಗನೈಸೇಷನ್ ಇಟ್ ಡಿಪೆಂಡ್ಸ್ ಆನ್ ಯುನಿ ಸೆಲ್ಯುಲರ್ ಆರ್ ಮಲ್ಟಿ ಸೆಲ್ಯುಲರ್ ಓಕೆ ಅಂಡ್ ದ ಥರ್ಡ್ ಕ್ರೈಟೇರಿಯಾ ಫಾರ್ ದ ಕ್ಲಾಸಿಫಿಕೇಶನ್ ಮೋಡ್ ಆಫ್ ನ್ಯೂಟ್ರಿಷನ್ ಹೌದಾ ಅದರದ ಒಂದು ಪೋಷಣೆ ಅಂತ ಕರಿಬಹುದು ಅಂಡ್ ದ ಲಾಸ್ಟ್ ಕ್ರೈಟೇರಿಯಾ ದಟ್ ಇಸ್ ದ ರೀಪ್ರೊಡಕ್ಷನ್ ಅಂಡ್ ಫೈಲೋಜೆನೆಟಿಕ್ ರಿಲೇಷನ್ಶಿಪ್ ಹೌದಾ ಅಂಡ್ ದ ರೀಪ್ರೊಡಕ್ಷನ್ ವೆದರ್ ದ ಆರ್ಗಾನಿಸಮ್ ಈಸ್ ಸಾರಿ ವೆದರ್ ದ ಆರ್ಗಾನಿಸಮ್ ಇಸ್ ಸೆಕ್ಸುವಲ್ ಮೀನ್ಸ್ ದ ಕೈಂಡ್ ಆಫ್ ಸೆಕ್ಸುವಲ್ ಆಸ್ ವೆಲ್ ಆಸ್ ದ ಕೈಂಡ್ ಆಫ್ ಅಸೆಕ್ಷುವಲ್ ರೀಪ್ರೊಡಕ್ಷನ್ ಅಂಡ್ ಫೈಲೋಜೆನೆಟಿಕ್ ರಿಲೇಷನ್ಶಿಪ್ ಇಟ್ ಇಸ್ ನಥಿಂಗ್ ಬಟ್ ದ ಆರ್ಗಾನಿಸಮ್ ವಿಚ್ ಇಸ್ ಹ್ಯಾವಿಂಗ್ ದ ಪರ್ಟಿಕ್ಯುಲರ್ ಎವಲ್ಯೂಷನರಿ ಕ್ಯಾರೆಕ್ಟರ್ಸ್ ಹೌದಾ ಸೊ ಜೀವ ವಿಕಸನೆ ಆಗುವಂತ ಒಂದು ಫ್ಯೂಚರ್ ಇರ್ಬೋದು ಹೌದಾ ದಟ್ ಇಸ್ ದ ಫೈಲೋಜೆನೆಟಿಕ್ ರಿಲೇಷನ್ಶಿಪ್ ಸೊ ದಿಯರ್ ಸ್ಟೂಡೆಂಟ್ಸ್ ಹಿಯರ್ ದ ಕ್ರೈಟೇರಿಯಾ ಡಿಪೆಂಡ್ಸ್ ಆನ್ ದ ಸೆಲ್ ಸ್ಟ್ರಕ್ಚರ್ ಥ್ಯಾಲಸ್ ಆರ್ ಬಾಡಿ ಆರ್ಗನೈಸೇಷನ್ ಅಂಡ್ ದ ಥರ್ಡ್ ಒನ್ ಇಸ್ ಮೋಡ್ ಆಫ್ ನ್ಯೂಟ್ರಿಷನ್ ಆಸ್ ವೆಲ್ ಆಸ್ ದ ರೀಪ್ರೊಡಕ್ಷನ್ ಅಂಡ್ ಫೈಲೋಜೆನೆಟಿಕ್ ರಿಲೇಷನ್ಶಿಪ್ ಆರ್ ದ ಕ್ರೈಟೇರಿಯಾ ಫಾರ್ ದ ವಿಟೇಕರ್ಸ್ ಫೈವ್ ಕಿಂಗ್ಡಮ್ ಕ್ಲಾಸಿಫಿಕೇಶನ್ ಓಕೆ ಅಂಡ್ ದ ನೆಕ್ಸ್ಟ್ ವಿ ಹ್ಯಾವ್ ಟು ಸ್ಟಡಿ ಅಬೌಟ್ ದ ಸ್ಟೆಪ್ ಬೈ ಸ್ಟೆಪ್ ಆಫ್ ದ ಕಿಂಗ್ಡಮ್ಸ್ ದೋಸ್ ಆರ್ ದ ಕಿಂಗ್ಡಮ್ ಮೊನೇರಾ ಪ್ರೋಟಿಸ್ಟಾ ಮೈಕೋಟಾ ಪ್ಲಾಂಟೆ ಆಸ್ ವೆಲ್ ಆಸ್ ದ ಅನಿಮಲ್ ಸೊ ದ ಫಸ್ಟ್ ಕಿಂಗ್ಡಮ್ ಇನ್ ಹಿಯರ್ ದಟ್ ಇಸ್ ದ ಕಿಂಗ್ಡಮ್ ಮೊನೇರಾ ಓಕೆ ಸಿ ದ ಮೊನೇರಾ ದ ಒನ್ ಆಫ್ ದ ಕಿಂಗ್ಡಮ್ ಅಂಡ್ ಬಿಲಾಂಗ್ಸ್ ಟು ದ ಬ್ಯಾಕ್ಟೀರಿಯಾ ಹೌದಾ ಸೊ ಹಿಯರ್ ದ ಮೋಸ್ಟ್ ಮೀನ್ಸ್ ದ ಸೋಲ್ ಆಫ್ ಮೆಂಬರ್ಸ್ ಅಂತಲೂ ಹೇಳ್ಬೋದು ಸೊ ದ ಬ್ಯಾಕ್ಟೀರಿಯಾಗೆ ನಾವು ಪ್ಲಾಂಟೆ ಅಂತಲೂ ಕರೆಯೋಕ್ಕಾಗಲ್ಲ ಅನಿಮಲ್ ಅಂತಲೂ ಕರೆಯೋದಿಕ್ಕಾಗಲ್ಲ ಸೊ ದ ಬ್ಯಾಕ್ಟೀರಿಯಾ ಆರ್ ದ ಸೋಲ್ ಮೆಂಬರ್ಸ್ ಆಫ್ ದ ಕಿಂಗ್ಡಮ್ ಮೊನೇರಾ ಅಂತ ಹೇಳ್ಬೋದು ಅಂಡ್ ಆಲ್ಸೋ ನೀವು ಬ್ಯಾಕ್ಟೀರಿಯನ್ನ ಬರಿಗಣ್ಣಿಂದ ನೋಡೋದಿಕ್ಕೆ ಸಾಧ್ಯ ಆಗಲ್ಲ ಅಂತ ಗೊತ್ತು ಹೌದಾ ಸೊ ವಿತ್ ದ ಹೆಲ್ಪ್ ಆಫ್ ಮೈಕ್ರೋಸ್ಕೋಪ್ ವಿ ಕ್ಯಾನ್ ಈಸಿಲಿ ಐಡೆಂಟಿಫೈ ದ ಬ್ಯಾಕ್ಟೀರಿಯಾ ಅಂಡ್ ಹಿಯರ್ ದ ಬ್ಯಾಕ್ಟೀರಿಯಾ ದ ಹಂಡ್ರೆಡ್ಸ್ ಆಫ್ ಬ್ಯಾಕ್ಟೀರಿಯಾ ಪ್ರೆಸೆಂಟ್ ಇನ್ ಅವರ್ ಹ್ಯಾಂಡ್ ಫುಲ್ ಸಾಯಿಲ್ ಅಂತ ಹೇಳ್ಬೋದು ಹೌದಾ ಸೊ ನಾವು ಒಂದ್ ವೇಳೆ ಮಣ್ಣನ್ನ ತಗೋತೀವಿ ಹೌದಾ ಸಾಯಿಲ್ ಅನ್ನ ತಗೊಂಡ್ವಿ ಅಂತಂದ್ರ ಸೊ ಅದರೊಳಗೆ ಎಷ್ಟು ಬ್ಯಾಕ್ಟೀರಿಯಾಸ್ ಇರ್ತಾವ ಅನ್ನೋದ ನಮಗ ಮೈಕ್ರೋಸ್ಕೋಪ್ ದಿಂದ ನೋಡ್ಬೋದು ಹೌದಾ ಸೊ ಎವ್ರಿವೇರ್ ಹೌದಾ ನಾವ್ ಎಲ್ಲಿ ನೋಡಿದ್ರು ಬ್ಯಾಕ್ಟೀರಿಯಾ
ಬ್ಯಾಕ್ಟೀರಿಯಾ ಪ್ರೆಸೆಂಟ್ ಇರ್ತವ ಹೌದಾ ಈವನ್ ಬಾಡಿ ಒಳಗಡೆನೂ ಇರ್ತವ ಸೊ ಒಂದು ಪ್ಲಾಂಟ್ಸ್ ಇರ್ಬೋದು ಡೆಡ್ ಆರ್ಗಾನಿಸಮ್ಸ್ ಇರೋದು ಸೊ ಎವ್ರಿವೇರ್ ದ ಬ್ಯಾಕ್ಟೀರಿಯಾ ಪ್ರೆಸೆಂಟ್ ಓಕೆ ಸಿ ಅಂಡ್ ಆಲ್ಸೋ ಬ್ಯಾಕ್ಟೀರಿಯಾ ಆರ್ ಪ್ರೆಸೆಂಟ್ ಇನ್ ಅ ಡಿಫ್ರೆಂಟ್ ಹ್ಯಾಬಿಟೇಟ್ ಅಂತಾನು ಹೇಳ್ಬೋದು ಹೌದಾ ಸೊ ಯಾವ ರೀತಿ ಒಂದು ಮೋನೀರ್ ಅದು ಕ್ಯಾರೆಕ್ಟರ್ಸ್ ಅದಾವ ಅಂತ ಹೇಳಿ ಈಗ ನೋಡೋಣ ಓಕೆ ಸೊ ದ ನೆಕ್ಸ್ಟ್ ಅಬೌಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಿಂಗ್ಡಮ್ ಮೋನೀರಾ ಓಕೆ The characteristics of the first kingdom Monera. Okay, see the Monera means it is one of the oldest life forms. Hoda. So as I told you, bacteria are the microscopic organism. Hoda. Without a microscope, we did not find the particular microorganism. Okay, with the help of microorganism, we can easily find out the microorganism. Okay. And the hundreds of microorganisms means hundreds of bacteria are present in our handful soil and the headboard. So, belongs to the bacteria, belongs to the bacteria in the kingdom Monera. So, the Monera has the unique characters. The first is the oldest life forms. So, even though means oldest and the headboard. And the second one is prokaryotes. So the belongs to the kingdom Monera, the organisms all are the prokaryotes. And the prokaryotes are nothing but the means ekakoshiya jeevagalu. So no defined cell organelles or nucleus. ಪ್ರೋಕ್ಯಾರಿಯೋಟ್ಸ್ ಆರ್ಗಾನಿಸಮ್ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ ಸೊ ಆ ಒಂದು ಜೀವಿ ಒಳಗಡೆ ವೆಲ್ ಡಿಫೈನ್ಡ್ ಸೆಲ್ ಆರ್ಗನ್ ಎಲ್ಲ ಪ್ರೆಸೆಂಟ್ ಇರಲ್ಲ ಆಮೇಲೆ ನ್ಯೂಕ್ಲಿಯಸ್ ಆಬ್ಸೆಂಟ್ ಇರುತ್ತ ಹೌದಾ ಸೊ ದ ಬಿಲಾಂಗ್ಸ್ ಟು ದ ಮೊನೇರಾ ದ ಪ್ರೋಕ್ಯಾರಿಯೋಟಿಕ್ ಆರ್ಗಾನಿಸಮ್ ಮೀನ್ಸ್ ನೋ ಡಿಫೈನ್ಡ್ ಸೆಲ್ ಆರ್ಗನಲ್ ಆಸ್ ವೆಲ್ ಆಸ್ ದ ನ್ಯೂಕ್ಲಿಯಸ್ ಅಂಡ್ ದ ಯುನಿ ಸೆಲ್ಯುಲರ್ ಆರ್ಗಾನಿಸಮ್ ಅಂತ ಹೇಳ್ಬೋದು ಹೌದಾ ಈ ಒಂದು ಮೊನೇರಾ ಒಳಗಡೆ ಬರುವಂತಹ ಜೀವಿಗಳು ಆಲ್ಮೋಸ್ಟ್ ಯುನಿ ಸೆಲ್ಯುಲರ್ ಅಂತ ಹೇಳ್ಬೋದು ಯುನಿ ಸೆಲ್ಯುಲರ್ ಇಟ್ ಇಸ್ ನಥಿಂಗ್ ಬಟ್ ದ ಮೇಡ್ ಆಫ್ ಒನ್ ಸೆಲ್ ಹೌದಾ ಮೇಡ್ ಆಫ್ ಒನ್ ನಂಬರ್ ಆಫ್ ಸೆಲ್ ಅಂತಂದ್ರೆ ಮಲ್ಟಿ ಸೆಲ್ಯುಲರ್ ಅಂತ ಕರಿಬಹುದು ಹೌದಾ ಸೊ ಬಿಲಾಂಗ್ಸ್ ಟು ದ ಮೊನೇರಾ ದ ಆರ್ಗಾನಿಸಮ್ಸ್ ಆಲ್ಮೋಸ್ಟ್ ಆಲ್ ಯುನಿ ಸೆಲ್ಯುಲರ್ ಆರ್ಗಾನಿಸಮ್ಸ್ ಓಕೆ And the next one, some are autotrophic while others are heterotrophic. Hoda? Sulpa concentration kodre. See here the some are autotrophic. Hoda? So, namu gota ito. Hoda? Monera. Hoda? The characteristics of the Monera anta ankule. Oldest life forms anta gota ito. Because of, hoda? The hundreds of bacteria anna nodi ittire. Hoda? So, everywhere bacteria present iro drinda. So, it is one of the oldest life forms in the head. And the second, those are the prokaryotic organism because of no defined cell, no well-defined cell as well as the nucleus. And the third, unicellular. It is made of one cell. Okay. And what is the autotrophic and some are heterotrophic? See here, autotrophic, it is nothing but the autotrophic cell. ಸ್ವಂತಿಕೆ ಅಂತ ಕರಿಬಹುದು ಸೊ ಸಮ್ ಆರ್ ಆಟೋಟ್ರಾಪಿಕ್ ಅಂಡ್ ವೈ ದ ಅದರ್ಸ್ ಆರ್ ಹಿಟಿರೋಟ್ರಾಪಿಕ್ ಹೌದಾ ಇಲ್ಲಿ ಆಟೋಟ್ರಾಪಿಕ್ ಅಂತಂದ್ರೆ ಏನು ಸೊ ದ ಆಟೋಟ್ರಾಪಿಕ್ ದೋಸ್ ಆರ್ಗಾನಿಸಮ್ ಪ್ರಿಪೇರ್ಡ್ ದೇರ್ ಓನ್ ಫುಡ್ ಹೌದಾ ಸೊ ಏನಾಗುತ್ತೆ ಅಂತಂದ್ರ ಜೀವಿಗಳು ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ಳುವ ಅಂತ ಒಂದು ಪ್ರೊಸೆಸ್ ಇದೆ ಅಲ್ಲ ಸೊ ಅಂತ ಜೀವಿಗಳನ್ನು ನಾವು ಆಟೋಟ್ರಾಪಿಕ್ ಅಂತ ಕರೀತೀವಿ ಹೌದಾ ಸೊ ಈ ಒಂದು ಕಿಂಗ್ಡಮ್ ಮೊನೇರಾ ಒಳಗಡೆ ಕೆಲವೊಂದು ಜೀವಿಗಳು ಆಟೋಟ್ರಾಪಿಕ್ ಇರಬಹುದು ಕೆಲವೊಂದು ಜೀವಿಗಳು ಹಿಟಿರೋಟ್ರಾಪಿಕ್ ಇರಬಹುದು ಸೊ ಹಿಯರ್ ದ ಸಮ್ ಆರ್ ಆಟೋಟ್ರಾಪಿಕ್ ಮೀನ್ಸ್ ಕೆಲವೊಂದು ಜೀವಿಗಳು ತಮ್ಮ ಆಹಾರವನ್ನ ತಾವೇ ತಯಾರು ಮಾಡ್ಕೊಳ್ತಾವ ಸೊ ಬೇರೆ ಒಂದು ಜೀವಿ ಮೇಲೆ ಅವಲಂಬನೆ ಆಗುವುದಿಲ್ಲ ಸೊ ವೈಲ್ ಅದರ್ಸ್ ಆರ್ ಹಿಟಿರೋಟ್ರಾಪಿಕ್ ಸೊ ಹಿಯರ್ ದ ಹಿಟಿರೋಟ್ರಾಪಿಕ್ ಮೀನ್ಸ್ ದೇ ಡಿಪೆಂಡ್ ಆನ್ ಅನದರ್ ಆರ್ಗಾನಿಸಮ್ ಫಾರ್ ದೇರ್ ಫುಡ್ ಪರ್ಪೋಸ್ ಅಂತ ಹೇಳ್ಬೋದು ಸೊ ದೋಸ್ ಆರ್ಗಾನಿಸಮ್ ಡಿಡ್ ನಾಟ್ ಪ್ರಿಫೇರ್ ದೇರ್ ಓನ್ ಫುಡ್ ಸೊ ದೇ ಡಿಪೆಂಡ್ಸ್ ಆನ್ ಸಮ್ ಅನದರ್ ಆರ್ಗಾನಿಸಮ್ ಅಂತ ಹೇಳ್ಬೋದು ಅಂಡ್ ಇನ್ ದೀಸ್ ದೇರ್ ಆರ್ ಟೂ ಕೈಂಡ್ಸ್ ಆಫ್ ದ ಆಟೋಟ್ರಾಪಿಕ್ ಆರ್ಗಾನಿಸಮ್ ಹೌದಾ ಒಂದು ಫೋಟೋಸಿಂಥೆಟಿಕ್ ಆಟೋಟ್ರಾಪಿಕ್ ಅಂಡ್ ಕೀಮೋಸಿಂಥೆಟಿಕ್ ಆಟೋಟ್ರಾಪಿಕ್ ಹೌದಾ ಸೊ ಆಟೋ ಅಂತಂದ್ರೆ ಏನ್ರಿ ಸೆಲ್ ಹೌದಾ ಹಿಟಿರೋ ಅಂತಂದ್ರ ಡಿಫ್ರೆಂಟ್ ಹೌದಾ ಬೇರೆ ಬೇರೆ ಹೌದಾ
autotrophy, there are two types, photosynthetic autotrophy and chemosynthetic autotrophy. Hoda photos antanne namu gottu light. Hoda synthetic it is nothing but the synthesis. Hoda preparation irbodu. So here the photosynthetic autotrophics, those are nothing but the those organisms can prepare their own food with the help of light. Hoda with the help of sunlight anta karibodu. Then chemosynthetic autotrophy, those organisms prepare their own food with the help of presence of chemicals. Hoda chemo that is nothing but the chemicals. With the help of chemicals they can prepare their own food, and the, with the help of light they can prepare their own food anta helbodu. And the last character of the kingdom Monera, heterotrophic organism. Hoda means hetero, it is a different means heterotrophic, those organism depends on other organism for their food anta helbodu. So every depends on other organisms. Hoda so those organisms depends on other organisms for their food. Hoda so these all are the characteristics of the kingdom Monera. Those are very oldest life forms, and those are the prokaryotes, no defined cell organelle as well as the nucleus, and the unicellular organism, those are the made of only one cell. And some are autotrophic and some are heterotrophic, and there is a two types of autotrophic. One is a photosynthetic and another one is the chemosynthetic. Photo, it is nothing but the light. Synthesis, it is nothing but the preparation. So with the help of light they can prepare their own food, and the, with the help of chemicals they can prepare their own food anta helbodu. And the last one is heterotrophic anta helbodu, ಪರಾವಲಂಬಿಗಳು ಅಂತ ಕರೀತೀವಿ. ಹೌದಾ ಸೊ ದ ಪರಾವಲಂಬಿಗಳು ಮೀನ್ಸ್ ಅವು ತಮ್ಮ ಆಹಾರಕ್ಕಾಗಿ ಬೇರೆ ಒಂದು ಜೀವಿಗಳ ಮೇಲೆ ಡಿಪೆಂಡ್ ಆಗೋದನ್ನ ನಾವು ಹೆಟೆರೋಟ್ರಾಪಿಕ್ ಅಂತ ಕರೀತೀವಿ. ಓಕೆ ಅಂಡ್ ನೆಕ್ಸ್ಟ್ ಅಬೌಟ್ ಸಮ್ ಮೀನ್ಸ್ ಬ್ಯಾಕ್ಟೀರಿಯಾ. ಹೌದಾ ಒಂದು ಎಕ್ಸಾಂಪಲ್ ನ ತಗೊಂಡಿದ್ವಿ ನಾವು ಬ್ಯಾಕ್ಟೀರಿಯಾ ಅಂತೇಳಿ. ಸೊ ಬ್ಯಾಕ್ಟೀರಿಯಾ ಇಟ್ ಹ್ಯಾಸ್ ದ ಸಮ್ ಡಿಫ್ರೆಂಟ್ ಟೈಪ್ಸ್ ವಿಚ್ ಇಸ್ ಬೇಸ್ಡ್ ಆನ್ ಸೈಜ್ ಅಂತ ಹೇಳ್ಬೋದು. ಸೊ ಅಥವಾ ಶೇಪ್ ಅಂತ ಹೇಳ್ಬೋದು. ಸೊ ಹಿಯರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಯಾಕ್ಟೀರಿಯಾ ಅಂಡ್ ವಿಚ್ ಇಸ್ ಬೇಸ್ಡ್ ಆನ್ ದ ಶೇಪ್. ಓಕೆ ಸೊ ದ ನೆಕ್ಸ್ಟ್ ಅಬೌಟ್ ದ ಡಿಫ್ರೆಂಟ್ ಶೇಪ್ಸ್ ಆಫ್ ಬ್ಯಾಕ್ಟೀರಿಯಾ ಅಂಡ್ ಬ್ಯಾಕ್ಟೀರಿಯಾ ಬಿಲಾಂಗ್ಸ್ ಟು ದ ಕಿಂಗ್ಡಮ್ ಮೊನೇರಾ. ಓಕೆ ಸಿ ಹಿಯರ್ ನೆಕ್ಸ್ಟ್ ಅಬೌಟ್ ದ ಶೇಪ್ ಆಫ್ ಬ್ಯಾಕ್ಟೀರಿಯಾ. ಓಕೆ see here kingdom Monera that belongs to the bacteria. Okay so the bacteria ellin present iruttha so yav rithi iruttha ant heli nodi. So the here appear in a variety of shapes and size anta helbodu. Hoda so bacteria antandre it is not a one kind of the organism anta helbodu. So it has the different shapes irbodu and different size irbodu. Hoda and second one inhabit soil, water, radioactive waste and the deep portion of earth crust irbodu, deep ocean irbodu, hot springs, snow and deserts. Okay so na helide so everywhere the presence of the bacteria. Okay and also bacteria is present as a parasite in another organism anta helbodu. So one bere organism olagade hogi parasite agi madutta adu jeevisutta. So here the bacteria inhabit soil, hoda mannu olagade iruttha, neer olagade bacteria is present iddavi, and the vikirana, hoda so radio vikiranagalu irbodu. So the radioactive waste olagade no bacteria is present iddava. Amele the deep portion of earth crust, hoda bhoomiya padaragalu anta kareethivi, hoda madhyabhaga irbodu. Amele means crust antandre enri, so adu padaragalu, hoda soil earth crust deep earth crust olagade no bacteria is present iddava. Then deep oceans, hodra and the hot springs, neerina bugge bisi neerina bugge anta kareethivi, so adu olagade bacteria is present iddava. So and the snow irbodu as well as the deserts, marubhumi irbodu, manjugadde irbodu. So everywhere the bacteria are present anta helbodu. So and the next live in plants and animal bodies, hoda so even plants olagadeno bacteria is present irthava. Amele animals body olagadeno bacteria present irthava, hoda even dead body olagade, hoda so the dead organism the bacteria is also present in the dead organism antanu helbodu. So and here the some different characters of the
bacteria. Okay, so the Monera, which is the kingdom and which is the oldest life forms of the kingdom, and here the bacteria appear in a variety of shape and size. Okay, next about the different shapes of bacteria and tadahada, there are four types of the bacteria. So here and about their inhabit, they can also live in soil, water, radioactive waste and bodu, the deep portion of the earth crust, irbodu deep oceans, hot springs, snow and desert. Because of hundreds of bacteria are present in our handful soil and irbodu, and also bacteria are present as a parasite in another organisms and the helbodu, and here also live in plants and animal body. Okay, only jeevairanta plants, so means ಪ್ಲಾಂಟ್ಸ್ ಕೊಳತ್ ಮೇಲೆ ಅಥವಾ ಡಿಕೆ ಆಗ್ತಿರ್ತಾವಲ್ಲ, ಸೊ ಆ ಪ್ರೊಸೆಸ್ ಆಗುವಾಗನು ಬ್ಯಾಕ್ಟೀರಿಯಾಸ್ ಪ್ರೆಸೆಂಟ್ ಇರ್ತಾವ. ಓಕೆ, ಸೊ ಅಂಡ್ ನೆಕ್ಸ್ಟ್ ಕ್ಲಾಸ್ ವಿಲ್ ಬಿ ಡಿಸ್ಕಸ್ ರಿಗಾರ್ಡಿಂಗ್ ದ ಡಿಫ್ರೆಂಟ್ ಶೇಪ್ಸ್ ಆಫ್ ದ ಬ್ಯಾಕ್ಟೀರಿಯಾ.